ಈ ಲೋಕ ಸಮರದಲ್ಲಿ ಮೈತ್ರಿ ಭಾಗವನ್ನ ಗಮನಿಸಲೇಬೇಕು ನಾವು, ಇಲ್ಲ ಅಂತಲ್ಲ. ಬಿಕಾಸ್ 28ರಲ್ಲಿ ಮೈತ್ರಿ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಗೆ ಎಷ್ಟು ಎಷ್ಟು ಫಾರ್ಮುಲಾ ಅಂತ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುರುಕ್ಷೇತ್ರದ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಲೋಕ ಸಮರದಲ್ಲಿ ಮೈತ್ರಿ ಲೆಕ್ಕ 25+3 ಆ ಫಾರ್ಮುಲಾವನ್ನ ಅನುಸರಿಸ್ತಾ ಇದ್ದಾರೆ, ಒಪ್ಕೊಂಡಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್. ಇಪ್ಪತ್ತೈದು ಬಿಜೆಪಿಗೆ ಮತ್ತು 3 ಜೆಡಿಎಸ್ ಪಾಲಾಗುತ್ತೆ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಈಗಾಗಲೇ ಬಿಜೆಪಿಯವರು 20 ಅನೌನ್ಸ್ ಮಾಡಿದ್ದಾರೆ. ಅವರ ಪಾಲಿನ ಇನ್ನು 5 ಬಾಕಿ ಇದೆ. 5 ಕ್ಷೇತ್ರ ಬಿಜೆಪಿಗೆ ಸದ್ಯಕ್ಕೆ ಸಸ್ಪೆನ್ಸ್. ಚಿಕ್ಕಬಳ್ಳಾಪುರ ಟಿಕೆಟ್ ಯಾರಿಗೆ? ಸಸ್ಪೆನ್ಸ್. ಚಿತ್ರದುರ್ಗ ಸಸ್ಪೆನ್ಸ್. ರಾಯಚೂರು ಕುತೂಹಲ ಇದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಬೆಳಗಾವಿ ಅಭ್ಯರ್ಥಿ ಯಾರು? ಅದು ಕೂಡ ಇನ್ನು ಸಸ್ಪೆನ್ಸ್. ಈ 5 ಕ್ಷೇತ್ರ ಬಿಜೆಪಿ ಹಾಗೆ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಬಿಕಾಸ್ ಒಂದಷ್ಟು ಹೆಸರುಗಳು ಪವರ್ಫುಲ್ ಆಗಿ ಓಡಾಡ್ತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಬೈಯಿಂಗ್ ಟೈಮ್, ಸಮಯವನ್ನ ಖರೀದಿ ಮಾಡುವ ಒಂದು ಸ್ವಲ್ಪ ಟೈಮ್ ಕೊಡೋಣ. ಒಂದು ವಾರನೋ ಒಂದು 4 ದಿನನೋ ಇರಬಹುದು. ಸೊ ಹಾಗಾಗಿ ಅದನ್ನು ಹೋಲ್ಡ್ ಮಾಡಿದ್ದಾರೆ. ಯಾರ್ಯಾರು ಯಾವ್ಯಾವ ಕ್ಷೇತ್ರ, ಲೆಟ್ಸ್ ಹ್ಯಾವ್ ಲುಕ್. ಮಗದೊಂದು ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀರಿ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಅಲೋಕ್ ವಿಶ್ವನಾಥ್, ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಫೈಟ್ ಜೋರಾಗಿದ್ದಾಗ ನಮಗೆ ಟಿಕೆಟ್ ಬೇಕು ಅಂತ, ಅಥವಾ ಇವ್ರಿಗೆ ಟಿಕೆಟ್ ಬೇಕು ಅಂತ ಇರುತ್ತಲ್ಲ, ಆಗ ಒಂದಷ್ಟು ಸಮಯವನ್ನ ಖರೀದಿ ಮಾಡಿದ್ದಾರೆ ಅನಿಸ್ತಾ ಇದೆ ನನಗೆ. ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್ ಇದು. ಭಾರತೀಯ ಜನತಾ ಪಕ್ಷ 5 ಕಡೆ ಟಿಕೆಟ್ ಅನ್ನ ಸಸ್ಪೆನ್ಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಅಲೋಕ್ ವಿಶ್ವನಾಥ್, ಯಲಹಂಕ ಭಾಗದ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್, ಸಮರ ಜೋರಾಗಿದೆ. ಚಿತ್ರದುರ್ಗದಲ್ಲಿ 3 ನಡುವೆ ಟಿಕೆಟ್ಗೋಸ್ಕರ ಪೈಪೋಟಿ ನಡೀತಾ ಇದೆ. ಎ ನಾರಾಯಣ ಸ್ವಾಮಿ ವರ್ಸಸ್ ಮಾದಾರ ಚೆನ್ನಯ್ಯ ಶ್ರೀಗಳು ವರ್ಸಸ್ ಜನಾರ್ದನ ಸ್ವಾಮಿ. ಇನ್ನು ರಾಯಚೂರಿನಲ್ಲಿ ರಾಜಾ ಅಮರೇಶ್ವರ ನಾಯಕ್ ವರ್ಸಸ್ ಬಿವಿ ನಾಯಕ್, ಅವರಿಬ್ಬರ ನಡುವೆ ಫೈಟ್ ಜೋರಾಗೇ ಇದೆ ಟಿಕೆಟ್ ತಗೊಳಕ್ಕೆ. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬಾರದು, ಟಿಕೆಟ್ ಇಲ್ಲ, ಈ ಥರದೆಲ್ಲ ಓಡಾಡ್ತಾ ಇತ್ತು. ರೇಸ್ನಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಪತ್ರಕರ್ತ ಹರೀಶ್ ಪ್ರಕಾಶ್ ಕೋಣೆಮನೆ ಅವರು ಕೂಡ ಇದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ. ಆ 3ರಲ್ಲಿ ಯಾರಿಗೆ? ಬೆಳಗಾವಿಯಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗ್ತಾ ಇದೆ, ಹಾಗಾಗಿ ಟಿಕೆಟ್ ಅನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಬಿಜೆಪಿಯವರು ಇನ್ನೊಂದು ಸ್ವಲ್ಪ ದಿನ ನೋಡ್ಕೊಂಡು ಆಮೇಲೆ ಟಿಕೆಟ್ ಅನೌನ್ಸ್ ಮಾಡೋಣ, ಅಥವಾ ಇನ್ನಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಿರ್ಬೋದು. ಹಾಗಾಗಿ ಒಂದಷ್ಟು ಕುತೂಹಲವಂತೂ ಗ್ಯಾರಂಟಿ ಇದ್ದೇ ಇದೆ. ಅಫ್ಕೋರ್ಸ್ ಫೋಟೋ ಸಮೇತ ಯಾರ್ಯಾರು ಆ ಫೈಟ್ ಅನ್ನು ಎದುರಿಸ್ತಾ ಇದ್ದಾರೆ, ಲೆಟ್ಸಿ. 5 ಕ್ಷೇತ್ರ ಸಸ್ಪೆನ್ಸ್. ಚಿಕ್ಕಬಳ್ಳಾಪುರ ಇಬ್ಬರು, ಡಾಕ್ಟರ್ ಕೆ ಸುಧಾಕರ್ ಮಾಜಿ ಮಂತ್ರಿ ಮಾಜಿ ಶಾಸಕರು, ಈ ಬಾರಿ ಅದೇ ಚಿಕ್ಕಬಳ್ಳಾಪುರ, ಆದರೆ ಈ ಸರಿ ವಿಧಾನಸಭೆ ಬೇಡ, ಲೋಕಸಭೆ ಕಂಟೆಸ್ಟ್ ಮಾಡೋಕ್ಕೆ ಅಖಾಡದಲ್ಲಿದ್ದಾರೆ. ಅಖಾಡಕ್ಕೆ ಅವರು ಕೂಡ ಫೈಟ್ ಮಾಡ್ತಿದ್ದಾರೆ ಟಿಕೆಟ್ ಪಡೆಯೋದಕ್ಕೆ. ಅಲೋಕ್ ವಿಶ್ವನಾಥ್ ಯಂಗ್ ಮ್ಯಾನ್, ವಿಶ್ವನಾಥ್ ಅವರ ಪುತ್ರ, ಅಫ್ಕೋರ್ಸ್ ಮಾಜಿ ಮುಖ್ಯಮಂತ್ರಿಗಳು ಅವರ ಸಾಥ್ ಕೊಡ್ತಿದ್ದಾರೆ, ಆದರೆ ಟಿಕೆಟ್ ಅನ್ನು ದಕ್ಕಿಸ್ಕೊಳ್ತಾರ ಅನ್ನೋದು ಕುತೂಹಲ. ಅಫ್ಕೋರ್ಸ್ ಇವರಿಂದೆ ಕೂಡ ಮಾಜಿ ಮುಖ್ಯಮಂತ್ರಿಗಳು ಇದ್ದಾರೆ, ಹಾಲಿ ವಿರೋಧ ಪಕ್ಷದ ನಾಯಕರು ಇದ್ದಾರೆ. ನೋಡೋಣ ಯಾರಿಗೆ ಸಿಗುತ್ತೆ ಅಂತ. ಇದು ಉತ್ತರ ಕನ್ನಡ. ಈಗಾಗಲೇ ಹಾಲಿ ಸಂಸದರು ಅವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಅಪಸ್ವರ ಕೇಳಿಬರ್ತಾ ಇದೆ, ಟಿಕೆಟ್ ಕೊಡಬಾರದು ಅಂತ ಇದೆ. ಮೀನ್ ವೈಲ್ ಅಖಾಡದಲ್ಲಿರೋರು ಉತ್ತರ ಕನ್ನಡದಿಂದ ಹಿರಿಯ ನಾಯಕರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತ್ತು ಪತ್ರಕರ್ತರಾಗಿದ್ದವರು ಈಗ ಬಿಜೆಪಿಯ ವಕ್ತಾರರಾಗಿದ್ದಾರೆ ಹರಿಪ್ರಕಾಶ್ ಕೋಣೆಮನೆಯವರು. ಆ ಭಾಗದವರೇ ಆಗಿದ್ದಾರೆ, ಉತ್ತರ ಕನ್ನಡ ಭಾಗದವರೇ ಆಗಿರೋದ್ರಿಂದ ಫೈಟ್ ಜೋರಾಗಿದೆ. ಟಿಕೆಟ್ ಈ 3ರಲ್ಲಿ ಯಾರು, ಫೈನಲಿ ಈ ಇಬ್ಬರಲ್ಲಿ ಯಾರು, ಅದು ಇರುವಂತಹ ದೊಡ್ಡ ಕುತೂಹಲ. ಹಾಗಾಗಿನೇ ಈ ಕ್ಷೇತ್ರಗಳು ಬಹಳ ಸಸ್ಪೆನ್ಸ್ ಆಗಿ ಮುಂದುವರಿತಾ ಇದೆ. ಮೇ ಬಿ ಡೇ 2 ಟಿಕೆಟ್ ಅನ್ನು ಯಾವ ಕ್ಷಣದ ಬೇಕಾದ್ರೂ ಅನೌನ್ಸ್ ಮಾಡಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.